ನೋಡುವ ಶಕ್ರೆ ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಸೇನೆ ಎಷ್ಟು ನೀಡ್ತಾರೆ ಅಂದರೆ ನಲವತ್ತೇಳು ಸಾವಿರದ ನಲ್ವತ್ಮೂರವರೆಗೆ ಇದಕ್ಕೆ ಮಾಸಿಕ ವೇತನ ಸೇನೆ ನೀಡಲಾಗುತ್ತೆ ಪರ್ ಮಂತ್ ಆಗಿ ನೋಡೋಕ್ಕೆ ಶಕ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಮತ್ತು ಪುರುಷ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಮತ್ತು ಯಾವ ರೀತಿಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಇಲ್ಲಿ ಮಾಸಿಕ ವೇತನ ಸೇನೆ ಎಷ್ಟಿರುತ್ತೆ ಮತ್ತು ಯಾವ ಪ್ರಮುಖ ದಿನಾಂಕಗಳಾಗಿರುತ್ತೆ ಒಂದೊಂದಾಗಿ ತಿಳಿಸ್ಕೊಡ್ತೇನೆ ಮತ್ತು ಯಾವ ವ್ಯವಸ್ ಸೆಟ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕು ಪ್ರಮುಖವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೂವರೆಗೆ ಯಾರಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕನ್ ಬೆಲ್ ಬಟನನ್ನು ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋ ಎಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪುತ್ತದೆ ಇಲ್ಲಿ ಅಸಿಸ್ಟೆಂಟ್ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ವಯಸ್ಸಿನ ಮಿತಿ ಸಡಿಲಿಕೆ ಅನ್ವಯವಾಗುತ್ತೆ ಆಗುತ್ತೆ ಒ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ವಯಸ್ಸಿನ ಮಿತಿ ನೋಡೋದಾದರೆ ಇಲ್ಲಿ ಮೂರು ವರ್ಷ ಸಡಿಲಿಕೆ ಅನುಭವ ಆಗುತ್ತೆ ಮತ್ತು ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಐದು ವರ್ಷ ಸಡಿಲಿಕೆ ಇರುತ್ತೆ ಆದಷ್ಟು ನಿಮ್ಮ ವಯಸ್ಸಿನ ಮಿತಿ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಿದ್ರೆ ತುಂಬ ಒಳ್ಳೆಯದು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಪ್ರಮುಖ ದಾಖಲಾತಿ ಯಾವ್ಯಾವ ಬೇಕಾಗುತ್ತೆ ಅಂದರೆ ಇಲ್ಲಿ ಮೊದಲೇದಾಗಿ ನಿಮ್ಮ ಫೋಟೋ ಕಾಪಿ ಇತ್ತೀಚಿನ ಫೋಟೋ ಕಾಪಿಗಳು ಬೇಕಾಗುತ್ತೆ ಇದಾದ ಮೇಲೆ ಸಹಿ ಬೇಕಾಗುತ್ತೆ ಸಿಗ್ನೇಚರ್ ಬೇಕಾಗುತ್ತೆ ಇಮೇಲ್ ಐ ಡಿ ಮೊಬೈಲ್ ನಂಬರ್ಗಳು ಜೊತೆಗೆ ನಿವಾಸ ಪ್ರಮಾಣಪತ್ರ ಬೇಕಾಗುತ್ತೆ ಅಂದರೆ ನೀವು ಯಾವ ರಾಜ್ಯದಲ್ಲಿ ವಾಸಿಸ್ತಿದ್ರೆ ಅದರ ನಿವಾಸ ಪ್ರಮಾಣಪತ್ರ ಅಂದರೆ ವಾಸಸ್ಥಳದ ಒಂದು ಪ್ರಮಾಣಪತ್ರ ಬೇಕಾಗುತ್ತೆ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣ ಪತ್ರಗಳು ಮತ್ತು ಶೈಕ್ಷಣಿಕ ಅಂಕಪಟ್ಟಿಗಳು ಅಂದರೆ ನೀವು ಎತ್ತರ ಮೇಲೆ ಅರ್ಜಿ ಸಲ್ಲಿಸಿದ್ರೆ ಅದರ ಅಂಕಪಟ್ಟಿಗಳು ಮತ್ತು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಇತರೆ ದಾಖಲಾತಿ ಕೂಡ ಇದರದಕ್ಕೆ ತೆಗೆದುಕೊಂಡು ಹೋಗ್ಬೋದು ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಐ ಡಿ ಪ್ರೂಫ್ ಗೆ ನಿಮಗೆ ಪ್ಯಾರಕಾಣಿ ಕೇಳುತ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಈ ಹುದ್ದೆಗೆ ಸಂಪೂರ್ಣವಾಗಿ ಆನ್ಲೈನ್ ನಂಬರ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಮಹಿಳಾ ಅಭ್ಯರ್ಥಿ ಕೂಡ ಇಷ್ಟು ಡಾಕ್ಯುಮೆಂಟ್ಸ್ ಮತ್ತು ಪುರುಷ ಅಭ್ಯರ್ಥಿ ಕೂಡ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಆಯ್ಕೆ ಉದಾನ ಯಾವ ರೀತಿ ಇರುತ್ತೆ ಅಂದ್ರೆ ಮೊದಲಾಗಿ ನಿಮ್ಮ ಕಿರುಪೇಟೆಯನ್ನು ತೆರೆಸುತ್ತಾರೆ ಈ ಹಿಡಿದು ಮುಂದಗಡೆ ತಿಳಿಸಿಕೊಡ್ತೇವೆ ಶೈಕ್ಷಣಿಕ ಅರ್ಹತೆ ಇಲ್ಲಿ ನೋಡಬಹುದು ಆನ್ಲೈನ್ ಪರೀಕ್ಷೆ ಇರುತ್ತೆ ಇದಾದ ಮೇಲೆ ವೈಯಕ್ತಿಕ ಸಂದರ್ಶನ ಇರುತ್ತೆ ಈ ಮೂರು ಪ್ರಕಾರವಾಗಿ ನಿಮಗೆ ಆಯ್ಕೆ ಮಾಡಲಾಗುತ್ತೆ ಇಲ್ಲಿ ಅರ್ಜಿ ಶುಲ್ಕ ನೋಡೋದಾದ್ರೆ ಎಲ್ಲ ಇತರೆ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇತರೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳು ಇಲ್ಲಿ ಒ ಬಿ ಸಿ ಅಭ್ಯರ್ಥಿಗಳು ಟು ಎ ಮತ್ತು ಟು ಬಿ ಹಾಗೂ ತ್ರೀ ಮತ್ತು ತ್ರೀ ಬಿ ಸೇರಿದ ಅಭ್ಯರ್ಥಿಗೆ ಎಂಟುನೂರ ಐವತ್ತು ರೂಪಾಯಿ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಒನ್ನೂರ ಎಪ್ಪತ್ತೈದು ರೂಪಾಯಿ ಇರುತ್ತೆ ಆದಷ್ಟು ಅರ್ಜಿ ಶುಲ್ಕ ನೋಡಿಕೊಂಡು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಇಲ್ಲಿ ನೋಡಿಕೊಂಡು ಅರ್ಜಿ ಸಲ್ಲಿಸಿ ಇಲ್ಲಿ ಕಲಿರೋ ಹುದ್ದೆ ಹೆಸರು ಆದರೆ ಯಾವ ಹುದ್ದೆಗೆ ಅರ್ಜಿಯನ್ನು ಕರೆದಂದ್ರೆ ಸಹಾಯಕ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಜೊತೆಗೆ ಇವುಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನಾಗಿರ್ಬೇಕಂದ್ರೆ ಮೊದಲದ ನೀವು ಮಾನ್ಯತೆ ಪಡೆದ ಮಳೆಯಿಂದ ಅಂದರೆ ವಿಶ್ವವಿದ್ಯಾಲಯದ ಅಭ್ಯರ್ಥಿಗಳು ಕಂಪ್ಯೂಟರ್ ಸೈನ್ಸ್ನಲ್ಲಿ ಬಿ ಟೆಕ್ ಕಂಪ್ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಿ ಎಮ್ ಎಸ್ ಸಿ ಕಂಪ್ಯೂಟರ್ ಆದರೂ ಅರ್ಜಿ ಸಲ್ಲಿಸಿ ಮತ್ತು ಎಮ್ ಎಸ್ ಸಿ ಅಂದರೆ ಬಿ ಎಸ್ ಸಿ ಕಂಪ್ಯೂಟರ್ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಎಮ್ ಸಿ ಎ ಕಂಪ್ಯೂಟರ್ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಬಿ ಸಿ ಎ ಕಂಪ್ಯೂಟರ್ ಜೊತೆಗೆ ಇಲ್ಲಿ ಇತ್ತಸ್ತಮ ಕೂಡ ಉತ್ತೀರ್ಣ ಆದರೂ ಅರ್ಜಿ ಸಲ್ಲಿಸಲು ಪ್ರಯತ್ನ ಮಾಡಿ ಇವುಗಳಿಗೆ ಸಂಬಂಧಪಟ್ಟಂತೆ ವಯಸ್ಸಿನ ನಿಮಿತಿ ತುಂಬ ಮುಖ್ಯವಾಗಿರುತ್ತೆ ಮೊದಲಾಗಿ ವಯ ನಿಮಗೆ ಇಪ್ಪತ್ತ್ಮೂರು ವರ್ಷ ಮೇಲೆ ಪಟ್ಟರು ಅರ್ಜಿ ಸಲ್ಲಿಸಿ ಗರಿಷ್ಠ ವಯಸ್ಸು ಮೂವತ್ತು ವರ್ಷನ ಒಳಗಿನವರು ಈ ಹೊದ್ದಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಎಷ್ಟೆಷ್ಟು ಸಡಿಲಿಕ್ಕೆ ಅನುವು ಆಗುತ್ತೆ ಅಂತ ಒ ಬಿ ಸಿದವರಿಗೆ ಮೂರು ವರ್ಷ ಎಸ್ಸಿದವರಿಗೆ ಅಂದರೆ ಎಸ್ ಸಿ ಮತ್ತು ಎಸ್ ಟಿ ಸಂಬಂಧಪಟ್ಟಂತೆ ಐದು ವರ್ಷ ಸಡಿಲಿಕ್ಕೆ ಅನುವು ಆಗುತ್ತೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ಸೇನೆ ನೋಡೋದಾದರೆ ನಾ ಇಲ್ಲಿ ನೋಡ್ಬೋದು ನಲವತ್ತೇಳು ಸಾವಿರವರೆಗೆ ವೇತನ ಸೇನೆ ನೀಡಲಾಗುತ್ತೆ ಇಪ್ಪತ್ತೈದು ಸಾವಿರದಿಂದ ಐದುನೂರರಿಂದ ನಲವತ್ತೇಳು ಸಾವಿರದ ನಲವತ್ತ್ಮೂರವರೆಗೆ ಇದಕ್ಕೆ ವೇತನ ಸೇನೆ ನೀಡಲಾಗುತ್ತೆ ಮಂತಾಗಿ ನಲವತ್ತೇಳು ಸಾವಿರ ಇಲ್ಲಿ ವೇತನ ಸೇನೆ ಇರುತ್ತೆ ಇಲ್ಲಿ ಕಲಿ ಸಂಸ್ಥೆ ಹೆಸರು ನೋಡೋದಾದ್ರೆ ಯಾವ ಸಂಸ್ಥೆಯಲ್ಲಿ ಈ ಹುದ್ದೆಗಳು ಖಾಲಿದವು ಅಂದ್ರೆ ಸಂಪೂರ್ಣ ಒಂದು ಬ್ಯಾಂಕಿಂಗ್ ನಲ್ಲಿ ಅಂದ್ರೆ ಬ್ಯಾಂಕ್ ನಲ್ಲಿ ಖಾಲಿರುವ ಹುದ್ದೆಗಳಾಗಿರುತ್ತೆ ಐ ಬಿ ಪಿ ಎಸ್ ಬ್ಯಾಂಕ್ ನಲ್ಲಿ ಖಾಲಿರೋ ಹುದ್ದೆಗಳಾಗಿರುತ್ತೆ ಇದು ವಿವಿಧ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇಷ್ಟೇ ಹುದ್ದೆ ಅಂತ ಏನು ಕೊಟ್ಟಿಲ್ಲ ಟೋಟಲ್ ಆಗಿ ಹೇಳಬೇಕಂದ್ರೆ ಒಂದು ಸಾವಿರಕ್ಕಿಂತ ಅಧಿಕ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಆದಷ್ಟು ನೋಡಿಕೊಂಡು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಂದ್ರೆ ಇದು ಸಂಪೂರ್ಣ ಮೂಡ್ ಬಂದು ಒಳಗೆ ನಡೆದು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು ಸಂಪೂರ್ಣ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ ಈ ಗೆ ಭೇಟಿ ನೀಡಿ ಲಾಗಿನ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಒಂದು ಐ ಡಿ ಸಿಗುತ್ತೆ ಐ ಡಿ ಅಂತ ಲಾಗಿನ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಸಂಪೂರ್ಣ ಇದು ಒಳಗೆ ಅಂತ ಇಲ್ಲಿ ಮೂಡಾಗಿರುತ್ತೆ ಇದು ಡೈರೆಕ್ಟ್ ನೀವು ಸಂದರ್ಶನಕ್ಕೆ ಭೇಟಿ ನೀಡುವ ವಿಳಾಸ ನೋಡೋದಾದರೆ ಇಲ್ಲಿ ನೋಡ್ಬೋದು ಈ ವಿಳಾಸಕ್ಕೆ ನೀವು ಡೈರೆಕ್ಟ್ ಸಂದರ್ಶನಕ್ಕೆ ಭೇಟಿ ನೀಡಬಹುದು ಆದಷ್ಟು ಎಲ್ಲರೂ ನೀವು ವಿಳಾಸ ನೋಟು ಮಾಡಿಕೊಳ್ಳಿ ಅಥವಾ ಎಲ್ಲಿಯೇ ಬರೆದಿಟ್ಕೊಳ್ಳಿ ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು ಮತ್ತೆ ನಮಗೆ ಕೇಳ್ತೀರಾ ಆದ ಕಾರಣಕ್ಕೆ ಹೇಳ್ತಾ ಇರ್ತೇವೆ ಇಲ್ಲಿ ಡೈರೆಕ್ಟ್ ನೀವು ಸಂದರ್ಶನಕ್ಕೆ ಹೋಗೋ ದಿನಾಂಕ ನೋಡೋದಾದರೆ ಸಂದರ್ಶನ ಆದಮೇಲೆ ಒಂದು ಲಿಖಿತ ಪರೀಕ್ಷೆ ಇರುತ್ತೆ ಹದಿನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಮುಂಜಾನೆ ಒಂಬತ್ತು ಗಂಟೆಯಿಂದ ಸಂಜೆ ಹತ್ತು ಗಂಟೆವರೆಗೆ ಇಲ್ಲಿ ಈ ನಡೆಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಸಂಜೆ ಹತ್ತು ಗಂಟೆ ಅಲ್ಲ ಸಾರಿ ಇಲ್ಲಿ ಒಂಬತ್ತರಿಂದ ಹತ್ತು ಗಂಟೆಯವರೆಗೆ ಇಲ್ಲಿ ನಡೆಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಒಂದೇ ತಾಸಿನಲ್ಲಿ ಇಲ್ಲಿ ಸಂದರ್ಶನ ಇರುತ್ತೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗೆ ಹೇಳಿರಲ್ಲ ಹೇಳಿ ಆಗಳ ಆ ವಿಳಾಸಕ್ಕೆ ನೀವು ಭೇಟಿ ನೀಡಿ ಅಲ್ಲಿ ನಂತರ ಸಂದರ್ಶನ ಪಡೆದುಕೊಳ್ಳಬಹುದು ನೋಡಿ ಶಿಖರ ಇದಾಗಿತ್ತು ಒಬ್ಬತ್ತು ನೋಡಿಯೋ ವಿಡಿಯೋದಲ್ಲಿ ಅನಿಸಿದ್ರು ನಮ್ಮ ಕಮೆಂಟ್